ಫಸ್ಟ್ ಆಫ್ ಆಲ್ ಫಿಲ್ಮ್ ತುಂಬ ಎಂಟರ್ಟೈನಿಂಗ್ ಆಗಿದೆ ಉಪಾಧ್ಯಕ್ಷ, ಯಾಕಂದ್ರೆ ಇವಾಗ ರೀಸೆಂಟ್ ಡೇಸ್ಗೆ ಬಂದಿದ್ದ ಫಿಲ್ಮ್ಸ್ ಎಲ್ಲ ನೋಡಿದ್ರೆ ಆಕ್ಷನ್ ಭಾಳ ಆಕ್ಷನ್ ಭಾಳ ಒತ್ತಡ ಕೊಟ್ಟು ಮಾಡ್ತಿದ್ದಂಥ ಒಂದು ಪೀರಿಯಡ್ಲಿ ಒಂದು ಫನ್ಫಿಲ್ಡ್ ಲಿಟ್ಲ್ ಎಮೋಷನ್ ಸ್ಲೈಟ್ ಎಮೋಷನ್ ಇಟ್ಕೊಂಡು ಭಾಳ ನೀಟಾಗಿ ಆಮೇಲೆ ತುಂಬ ಓವರ್ ಆಗ್ಬಿಟ್ರು ಕಷ್ಟ, ಏನು ಓವರ್ ಇಲ್ದೇನೆ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲಲ್ಲಿ ಅಷ್ಟೇ ಚೆನ್ನಾಗಿ ಹೋದ. ಆಮೇಲೆ ಚಿಕ್ಕಣ್ಣ ಅಂತೂ ಭಾಳ ಅದ್ಭುತವಾಗಿ ಮಾಡಿದ್ರು. ಭಾಳ ಅದ್ಭುತ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಮಾಡೋಕ್ಕೆ ಎಲ್ಲ ನೋಡ್ತಾರೆ, ಬಟ್ ಅವರು ಭಾಳ ಆನೆಸ್ಟಾಗೆ ಅವರು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಅವರ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಡೈರೆಕ್ಟರ್ ನಿಟ್ಟೆಡ್ ವೆರಿ ವೆಲ್, ತುಂಬ ಚೆನ್ನಾಗಿ ನಿಟ್ ಮಾಡಿದ್ರು. ಆಮೇಲೆ ಆ ಕ್ಯಾರೆಕ್ಟರ್ನ ಭಾಳ ಅಷ್ಟೇ ಅಚ್ಚುಕಟ್ಟ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಅಷ್ಟೇ ಭಾಳ ನೀಟಾಗಿ ಮಾಡಿದ್ದಾರೆ ಅವರು ಅವ್ರ ಪರ್ಫಾರ್ಮೆನ್ಸ್. ಫಸ್ಟ್ ಫಿಲ್ಮ್ ಥರ ಕಾಣಲ್ಲ ಆ್ಯಕ್ಚುಲಿ, ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಮಾಡೋ ಥರ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿದೆ, ಭಾಳ ಕ್ಯಾಶುವಲ್ ಆಗಿದೆ, ಓವರ್ ಎಲ್ಲೂ ಅನ್ಸಲ್ಲ. ಅಂದ್ರೆ ಇಡೀ ಸಿನಿಮಾ ನಮಗಂತೂ ಭಾಳ ಎಂಜಾಯ್ ಮಾಡ್ಕೊಂಡೆ ನಗ್ತಾ ನೋಡ್ತಾ ಇದ್ದೆ. ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂದರೆ ಯೂಶ್ವಲಾಗಿ ಕಾಮನ್ ಲೈಫಲ್ಲಿ ಎಲ್ರಿಗೂ ಹೀರೋಸ್ ಅಂದ ತಕ್ಷಣ ಅಟ್ರ್ಯಾಕ್ಟ್ ಆಗ್ಬಿಡ್ತಾರೆ, ಬರೀ ಅವ್ರೇನಂತಾರೆ ಬರೀ ಆ ಹೀರೋ ಹೀರೋ ಅಂತ ಅಂತಾರೆ. ಬಟ್ ಒಂದು ಲವ್ ಅಂತ ಬಂದಾಗ ಅದ್ರ ಕಾಮನ್ ಫ್ಯಾಕ್ಟರ್ ಅಂದರೆ ನೀನು ನನ್ನ ನೋಡು ಫಸ್ಟು, ಆಮೇಲೆ ನಿನ್ನ ಫೇವ್ರೇಟ್ ಆ್ಯಕ್ಟರ್ ನೋಡು ಅಂತ. ದಟ್ ಪಾಯಿಂಟ್ ಇಸ್ ವೆರಿ ಬ್ಯೂಟಿಫುಲ್, ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬರೀ ನೀನು ಅವ್ರ ಥಿಂಕ್ ಮಾಡ್ಕೊಂಡೆ ಲವ್ ಮಾಡೋದಲ್ಲ, ಮತ್ತು ನಾನೊಬ್ಬ ಇದ್ದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಇಸ್, ಆ ಪಾಯಿಂಟ್ ನಾನು ತುಂಬ ಚೆನ್ನಾಗಿ ಹೇಳಿ ಅದು ನನಗೆ ಭಾಳ ಇಷ್ಟ ಆಯಿತು. ಆ ಪಾಯಿಂಟ್ ಭಾಳ ಅದ್ಭುತವಾಗಿದೆ. ಕಾಮನ್ನಾಗಿ ಇದು ಎಲ್ಲರೂ ನೀವು ಯಾರೇ ನೋಡಿದ್ರು ಆ ಥರ ಒಂದು ಫೀಲ್ ಇರುತ್ತೆ. ಬಟ್ ಅದನ್ನ ಭಾಳ ಅದ್ಭುತವಾಗಿ ಭಾಳ ಹೇಳಿದ್ದಾನೆ, ಭಾಳ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದಾರೆ, ಭಾಳ ಅದ್ಭುತವಾಗಿ. ನಾವು ಚಿಕ್ಕಣ್ಣ ಅಂತೂ ನಾ ಅವತ್ತೇ ನಾನು ಸಾಂಗ್ಸ್ ನೋಡಬೇಕಾದ್ರೆ ಡ್ಯಾನ್ಸಿಂಗ್ ಇಸ್ ಜಂಪ್ ಸೂಪರ್ ಬರ್ತ ಪರ್ಫಾರ್ಮೆನ್ಸ್ ಅಷ್ಟೇ, ಭಾಳ ಅದ್ಭುತವಾಗಿದೆ. ಎಮೋಷನಲ್ ಸೀನ್ಸುವೆ ಏನು ಮಾಡ್ತೀವಿ ಅವರು ಕಾಮಿಡಿ ಇದರಿಂದ ಬಂದರೆ ಎಲ್ಲರೂ ಎಮೋಷನ್ ಹೆಂಗೆ ಮಾಡ್ಬೋದು ಅಂದರೆ ಒಂದೊಂದು ಸತಿ ಎಮೋಷನ್ನು ಕೆಟ್ಟದಾಗಿ ಫೀಲ್ ಆಗುತ್ತೆ. ಬಟ್ ಚಿಕ್ಕಣ್ಣ ಬಂದ್ಬಿಟ್ಟು ಅಷ್ಟೇ ನೀಟಾಗಿ ವೆರಿ ಸ್ಮಾಲ್ ಎಮೋಷನ್ನ ಭಾಳ ಚಿಕ್ಕದಾಗಿಟ್ಟು ಅದನ್ನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಡೈರೆಕ್ಟರ್ಸ್ ಏನು ಒಂದು ಐಡಿಯಾ ಮಾರ್ಕೆಟ್ ಮಾಡಿದ್ದಾರೆ, ಆ ಪ್ರೊಪೋರ್ಷನೇಟ್ ತುಂಬ ಚೆನ್ನಾಗಿದೆ. ಓವರಾಲ್ ಒಳ್ಳೆ ಪ್ಯಾಕೇಜ್ ಆ್ಯಂಡ್ ವೆರಿ ಎಂಟರ್ಟೈನ್ ಆ್ಯಂಡ್ ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಭಾಳ ಅದ್ಭುತವಾದ ಜನ ಇವತ್ತು ನಾನು ನೋಡಿದಾಗ ಥಿಯೇಟ್ರಲ್ಲಿ ಎಲ್ಲರೂ ದೇವರ್ ಎಂಜಾಯಿಂಗ್. ಅದು ಬೇಕು ಒಂದು ಸಿನಿಮಾಗೆ ಗೆಲ್ಲಕ್ಕೆ, ಅದೊಂದು ಪಕ್ಕ. ಮತ್ತು ಸಿನಿಮಾ ಚೆನ್ನಾಗಿದೆ ಅಂದರೆ ರೀಸನ್ ಇಸ್ ದಟ್ ಡೈರೆಕ್ಟ್ರು ಪ್ರೊಡ್ಯೂಸರು ಚಿಕ್ಕಣ್ಣ ಅದು ಹೀರೋಯಿನ್ನು ಆಮೇಲೆ ಎವ್ರಿಬಡಿ ಇಸ್ ವರ್ಕ್ ಓಕೆ ಧರ್ಮ ಸಾರಿ ಅವರು ಮಾತ್ರ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಭಾಳ ಅದ್ಭುತ ಮಾಡಿದ್ರೆ ಈವನ್ ರವಿಶಂಕರ್ ಅವರು ಫ್ಯಾಂಟಾಸ್ಟಿಕ್ ಆಗಿದೆ. ಲಾಸ್ಟ್ ಚರಣ್ ಬರೋದು ತುಂಬ ಚೆನ್ನಾಗಿ ಭಾಳ ಕ್ಯೂಟ್ ಆಗಿದೆ, ಅದನ್ನು ಓವರ್ ಆಗಿ ಅದನ್ನು ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಭಾಳ ಕಾಮಿಕಲ್ ಆಗಿ ಸಿನಿಮಾಗೆ ಏನು ಬೇಕೋ ಅಷ್ಟು ಓವರ್ ಆ ಫ್ಯಾಂಟಾಸ್ಟಿಕ್ ಫಿಲಮ್ ಥರೋಲಿ ಎಂಜಾಯ್. ಎಲ್ಲರೂ ಬಂದು ನೋಡಿ, ಎಲ್ಲ ಆರ್ಟಿಸ್ಟ್ ಫ್ಲೇವರ್ನ ಯೂಸ್ ಮಾಡಿದರೆ ವೆರಿ ಕ್ಲೆವರ್ ಐಡಿಯಾ ಅದನ್ನು ಡೈರೆಕ್ಟರ್ ಅವರೆಲ್ಲ ಚಿಕನ ಮಾಡೋದು ಅದು ಗುಡ್ ಆಲ್ವೇಸ್ ದರ್ ಶುಡ್ ಬಿ. ಇದು ಅವ್ರ ಅಭಿಮಾನ ಇವ್ರ ಅಭಿಮಾನ ನೋಡಿದಲ್ಲ, ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ನೋಡ್ಬೇಕು. ಐ ಥಿಂಕ್ ಫ್ಯಾಮಿಲಿಗೆ ಭಾಳ ಒಳ್ಳೆ ಎಂಟರ್ಟೈನ್ಮೆಂಟ್.